ತಂಗಿ ಎರಡು ದೇಹ ಒಂದೇ ಜೀವ. ಮತ್ತೆ ನೀವಿಬ್ರು ಯಾಕೆ ಬಂದ್ರಿ? ಎಲ್ಲ ನಮ್ಮಣ್ಣ ಎಲ್ಲಿ ಬಚ್ಚಿಟ್ಟಿದ್ಯಾ ನಮ್ಮಣ್ಣನ? ನಾವು ಕೇವಲ ಆಗ್ಬಿಟ್ಟಿದೀವಿ ಮಾನ್ಸ. ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಏ ಕುಂದ, ನಿಜ ಹೇಳು, ಎಲ್ಲಿ ನನ್ ಗಂಡ? ನಿಮ್ದೊಳ್ಳೆ ಕತೆ ಆಯ್ತಲ್ಲ, ನಿಮ್ ಗಂಡನ್ನ ನಿಮ್ ಅಣ್ಣನ ಹದ್ಬಸ್ತಲ್ಲಿ ಇಟ್ಕೊಳಕಾಗ್ದೆ ಅವ್ರು ಕಳ್ದೆ ಹೋದ್ರು ಅಂತ ಬಂದ್ರೆ ನಮ್ಗ್ಯಾಕ್ರಿ ತೊಂದ್ರೆ ಕೊಡ್ತೀರಾ? ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಕೈಕಾಲ್ ಕಟ್ ಹಾಕಿ ಹೋಗಲ್ ಕೂಡ ಹಾಕೊಳ್ಳಿ. ಅದನ್ನ ಬಿಟ್ಟು ನಮಗ್ ತೊಂದ್ರೆ ಕೊಡ್ತಾ ಇದ್ದೀರಲ್ಲ. ಅವ್ರನ್ನ ಕರ್ಕೊಂಡ್ ಬಂದು ಮುಚ್ಚಿಟ್ಕೊಳ್ಳೋ ಕರ್ಮ ನನಗಿನ್ನೂ ಬಂದಿಲ್ಲ. ಜಾಸ್ತಿ ಡ್ರಾಮಾ ಮಾಡ್ಬೇಡ ಕುಂದ. ನಮ್ಮಣ್ಣನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಇಲ್ಲಿ ಮಣ್ಣನೂ ಇಲ್ಲ, ಯಾವ ದಾಸಪ್ಪನೂ ಇಲ್ಲ, ಹೊರಟೋಗಿ ಸುಮ್ಮನೆ. ನಮ್ಮಣ್ಣನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು, ಇಲ್ಲ ಅಂದ್ರೆ ಇಲ್ಲಿ ನಿನ್ ಕೊಲೆ ನಡೆದು ಹೋಗುತ್ತೆ. ನಿನ್ನನ್ನು ಕೇಳ್ತಾ ಇರೋದು, ನಮ್ಮಣ್ಣ ಎಲ್ಲಿ? ಕುಮದ, ನಮ್ಮಣ್ಣ ಎಲ್ಲಿ ಹೇಳು, ಇಲ್ಲ ಅಂದ್ರೆ ನಿನ್ ಸಾಯಿಸ್ಬಿಡ್ತೀನಿ ನಾನು. ಹೇಳು ನಮ್ಮಣ್ಣ, ಹೇಳು ನಮ್ಮಣ್ಣ ಎಲ್ಲಿ ಬಚ್ಚಿಟ್ಟಿದ್ಯಾ ನೀನು? ಒಬ್ಳು ಹೇಳು ನಮ್ಮಣ್ಣ ಎಲ್ಲಿ? ಬಿಡ್ರಿ ನನ್ ಮಗಳ, ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅಣ್ಣ? ಬೇಕು ನಮ್ ಹಿಂದಿಲ್ಲ ಮುಂದಿಲ್ಲ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮನ್ನ? ನಮಗೂ ಸಿಡ್ದು ಹೇಳಕ್ ಬರತ್ತೆ. ನೀವಿಬ್ರು ಹೆಣ್ಮಕ್ಳು ಅಂತ ಇಷ್ಟೆಲ್ಲ ನಡೆದ್ರು ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ನಮ್ಮ ತಂಟೆಗೆ ಬರೋದು ನಿಲ್ಸಿ. ಏನು ನೀವು ಕಣ್ಣು ಬಿಟ್ಟು ನೋಡಿದ ತಕ್ಷಣ ನಾ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ರ? ದೇವರ ಪೂಜೆ ಮಾಡೋ ಈ ಕೈಗೆ ಕಪಾಳ ಮೋಕ್ಷ ಮಾಡೋಕ್ಕೂ ಬರತ್ತೆ. ಅದ್ರ ರುಚಿ ನೋಡಕ್ ಮೊದ್ಲು ಹೊಡೋ ಇಲ್ಲಿಂದ. ಬೇಡ ಅರ್ಚಕ್ರೆ, ನಮ್ಮನ್ನ ಎದುರು ಹಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀರಾ. ನಮ್ಮಣ್ಣ ಎಲ್ಲಿ ಅಂತ ಸುಮ್ಮನೆ ಹೇಳಿ. ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಮತ್ತೆ ಮತ್ತೆ ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಸೋಮೇಗೌಡ್ರಿ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಚೆನ್ನಾಗರ ಗೌಡ್ರು ನಮ್ಗೆ ಅವ್ರು ಯಾಕೆ ಮಾಡಿದ್ರು? ನಮ್ಮ ಭಾವನಿಗೆ ಎಲ್ಲ ಕಡೆ ಹುಡುಕಿದ್ವಿ, ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಹುಡುಕಿ
ಹುಡುಕಿ ಹುಡುಕಿ ಸಾಕಾಗೋಯ್ತು, ನಮ್ಮ ಮಾವ ಅಂತೂ ಪತ್ತೆ ಆಗಲಿಲ್ಲ. ಹಮಾರೆ ಗೌಡ್ರೆ ಸಿಕ್ರ ಇಲ್ಲ ಎಲ್ಲರೂ ಅಂತ ಏನನ್ನ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಸುಂತಿ ಮನ್ಸ ಎಲ್ಲಿ ಹೋಗಿದ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ಯಾರಿಗೂ ಗೊತ್ತಾಗದ ಹಾಗೆ ನಿಮ್ ಭಾವನ ಮುಚ್ಚಿಟ್ಟು ಏನೋ ಗೊತ್ತಿಲ್ಲದ್ರೆ ಹಾಗೆ ನಾಟಕ ಮಾಡ್ತಿರಲ್ಲ ಮಾಟಗಾತಿ, ಅವಳ ಮನೆಗೆ ಹೋಗಿದ್ದೆ. ಏನಾದ್ರೂ ಬಾಯ್ಬಿಟ್ಲಾ ಭಾವನ ಎಲ್ಲಿ ಬಚ್ಚಿಟ್ಟಿದೀನಿ ಅಂತ ಹೇಳಲ್ಲ? ಎಲ್ಲಿ ಹೇಳ್ತಾಳೆ, ಕೇಳಕ್ ಹೋಗಿದ್ ನಮ್ಮನೆ ಕತ್ ಹಿಡ್ದು ಆಚೆ. ಇಷ್ಟೆಲ್ಲ ಆದ್ಮೇಲೂ ಆ ದರಿದ್ರದವಳನ್ನ ಸುಮ್ಮನೆ ಬಿಡಬಾರ್ದು. ಹೇಗೋ ಜನ ರೊಚ್ಚಿಗೆದ್ದಿದ್ದಾರೆ, ಇದೇ ನಮ್ಗೆ ಒಳ್ಳೆ ಸಮಯ. ನೀವು ಅವ್ರ ಜೊತೆ ಸೇರ್ಕೊಂಡು ಆ ಕುಮದ ಅರ್ಚಕರ ಮಕ್ಕಳು ಇವರೆಲ್ಲರ ಕತೆಗೆ ಹೊಟ್ಟೆಗೆ ಮುಗಿಸ್ಬಿಡಿ. ಅಣ್ಣ ತಂಗಿ